ಇದು ಜನಪದರ ಚಾವಡಿ. ನಮಸ್ಕಾರ, ಗಾನಗರಡಿ ಇದು ಜನಪದರ ಚಾವಡಿ ದೂರದರ್ಶನ ಪ್ರಸ್ತುತಪಡಿಸುತ್ತಿರುವ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕಡಬಗೆರೆ ಮುನಿರಾಜು. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ವಿಶೇಷ ಹಾಡುಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಜೊತೆ ನಾಡಿನ ಹೆಸರಾಂತ ಗಾಯಕಿ ಸಿಂಚನ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಿಂಚನ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣಂತೆ. ನಾನು ಪ್ಲೇಬ್ಯಾಕ್ ಸಿಂಗರು, ಅವಾರ್ಡ್ ವಿನ್ನಿಂಗ್ ಸಿಂಗರು, ಅದೆಲ್ಲ ಈಗ ಅದಕ್ಕಿಂತ ಮುಖ್ಯವಾಗಿ ನನಗೆ ಇವತ್ತು ಖುಷಿ ಆಗ್ತಾ ಇರೋದು, ಒಂದು ಜನಪದ ಶೈಲಿಯಲ್ಲಿ ನಾನು ಹಾಡ್ತಾ ಇದ್ದಂಥ, ಇಷ್ಟು ವರ್ಷದಿಂದ ನಾನು ಹಾಡ್ತಾ ಇದ್ದಿದ್ದು ಫೈನಲಿ ಜನಕ್ಕೆ ಮುಟ್ತಾ ಇರುವಂತಹ ಪರಿಚಯ ಇವತ್ತು ನಂದಾಗಿದೆ. ಎಂಥ ಅದ್ಭುತವಾದ ಮಾತುಗಳು ನೀವು ಹೇಳ್ತಾ ಇದ್ರಿ. ಯಾವ ಗೀತೆಯನ್ನ ಆಯ್ಕೆ ಮಾಡಿದ್ರಿ ಇವತ್ತು? ಸೊ ಜಲ್ಲೆ ಕಬ್ಬು, ಜಲ್ಲೆ ಕಬ್ಬು ಒಲ್ಲಿ ವಸ್ತ್ರ, ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರೋಕೆ, ನಲ್ಲ ನನಗೆ. ಆ ಪ್ರೀತಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಂತರ ಆ ಹಾಡಿನ ಬಗ್ಗೆ ಹೇಳೋಣಂತೆ. ದಯಮಾಡಿ ಈಗ ಹಾಡನ್ನ ಹಾಡಿ. ಅಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರವಿಗೆ, ನಲ್ಲ ನನಗೆ. ಜಲ್ಲೆ ಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರವಿಗೆ, ನಲ್ಲ ನನಗೆ. ಜಲ್ಲೆ ಕಬ್ಬು ಅಲ್ಲಿ ವಸ್ತ್ರ ನಲ್ಲ ನಿನಗೆ.
ಅದ್ಭುತವಾದ ಹಾಡು ನಗ್ತ ನಗ್ತ ಜೀವನ ಮಾಡೋಣ, ನಗ್ತ ನಗ್ತ ಜೀವನ ಮಾಡೋಣ ಅಂತ. ಆ ಜೊತೆಗೆ ಆಕೆ ಒಂದು ಸಾಲನ್ನ ಹೇಳ್ತಾರೆ ಎಷ್ಟು ಚೆನ್ನಾಗಿ, ಊರ ಜಾತ್ರೆ ಮುಗಿದ ಮೇಲೂ ಜೀವ ಜಾತ್ರೆಯಲ್ಲೂ ಒಂದಾಗಿರೋಣ ಅಂತ ಹೇಳಿ. ಎಷ್ಟು ಅದ್ಭುತವಾದ ಹಾಡಲ್ಲ. ಅದೇ ಹಾಡಿನ ಜೊತೆಗೆ ಈಗ ಮದುವೆ ಆಯ್ತಲ್ವಾ, ಮದುವೆ ಆದ್ಮೇಲೆ ಹೆಂಡತಿ ಜಾತ್ರೆಗೆ ಹೋಗೋಣ ಬನ್ರಿ ಅಂತ ಕರೀತಾಳೆ. ಜಾತ್ರೆಗೆ ಹೋಗೋಣ ಬನ್ರಿ ಅಂದ್ರೆ ಗಂಡ ಜೇಬಲ್ಲಿ ದುಡ್ಡಿಲ್ಲ ಅದಿಲ್ಲ ಹೆಂಗಮ್ಮ ಹೋಗೋದು ಅಂತಾರೆ. ಅಂಥದ್ದೊಂದು ಹಾಡನ್ನ ಹಾಡಿದ್ರೆ ಹೇಗಿರುತ್ತೆ ಈಗ ಸರ್? ಅದು ಡುವೆಟ್ ಸರ್, ನೀವು ಹಾಡ್ತೀನಿ ಅಂದ್ರೆ ನಾ ಹಾಡ್ತೀನಿ. ಅಯ್ಯೋ ಖಂಡಿತವಾಗ ನಿಮ್ ಜೊತೆ ಹಾಡು ಅಂತ. ಹಾ, ಸೌಭಾಗ್ಯ ನನಗೂ ಕೂಡ. ಜಾತ್ರೆ ಸಂಭ್ರಮ ಡುವೆಟ್ ಅಲ್ಲಿ ಇರೋದು ಸಂಭ್ರಮ. ಹೌದೌದು, ಆ ಜಾತ್ರೆ ನೋಡಿದ್ರೆ ಜಾತ್ರೆ ನೋಡಿದೀನಿ ಸರ್. ಈಗ ಜಾತ್ರೆಗೆ ಹೋಗೋಣ, ಹಾಡು ಹೋಗೋಣ ಸರ್. ಜಾತ್ರೆಗೆ ಹೋಗುವಾಗ ಕಾಸಿನ ಬುತ್ತಿ ಕೈಯಾಗಿಲ್ಲ, ಬಾಕಿ ರೊಕ್ಕ ಮನೆಯಾಗಿಲ್ಲ, ಜಾತ್ರೆಗೆ ಬರೋದಿಲ್ಲ ಹುಡುಗಿ, ಜಾತ್ರೆಗೆ ಬರೋದಿಲ್ಲ. ಜಾತ್ರೆಗೆ ಹೋಗುವಾಗ ರೊಕ್ಕ ನಿಮ್ಮ ಕೈಯಾಗೈತಿ, ಬಾಕಿ ರೊಕ್ಕ ಮನೆಯಾಗೈತಿ, ಜಾತ್ರೆಗೆ ಹೋಗೋಣ ಹುಡುಗ, ಜಾತ್ರೆಗೆ ಹೋಗೋಣ. ಜಾತ್ರೆಗೆ ಹೋಗೋ, ಜಾತ್ರೆಗೆ ಹೋಗೋ ನೆಳು, ಜಾತ್ರೆಗೆ ಹೋಗ ನೆಳು ಹುಡುಗ, ಹೋಗ ನೆಳು ಜಾತ್ರೆಗೆ, ಹೋಗ ನೇಳು ಹುಡುಗ, ಅರೆ ಹೋಗ ನೇಳು ಹುಡುಗ. ಜಾತ್ರೆಯ ಹಾದಿಯಲ್ಲಿ ಕಲ್ಲು ಮುಳ್ಳು ತುಳಿಯಲಾರೆ, ಬಿಸಿಲು ಬೇಗೆಗೆ ಬೇಯಲಾರೆ, ಜಾತ್ರೆಗೆ ಬರೋದಿಲ್ಲ ಹುಡುಗಿ, ಜಾತ್ರೆಗೆ ಬರೋದಿಲ್ಲ. ಜಾತ್ರೆಯ ಹಾಡನ್ನು ಜನಪದದ ಝಲಕ್ಕನ್ನು ಕೇಳಿದ್ರಿ. ಒಂದು ಜೋಡಿ ಎಷ್ಟು ಚೆನ್ನಾಗಿ ಜಾತ್ರೆಗೆ ಹೋಗುವಂಥ ಸಂದರ್ಭವನ್ನು ಹಾಡಿನಲ್ಲಿ ಕಟ್ಕೊಡ್ಬೋದಾಗಿದ್ದ ಜನಪದ ಹಾಡುಗಳಲ್ಲಿ ಕೇಳ್ಬೋದಲ್ವ? ಹೌದು. ಹಾಗಾಗಿ ವೀಕ್ಷಕರೇ, ಮತ್ತಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೇಳುವಂಥ ಸಮಯ. ಜನಪದ ಹಾಡುಗಳಲ್ಲಿ ಒಂದು ಕಣಜವೇ ಇದೆ, ಜನಪದ ಹಾಡುಗಳ ಕಣಜವೇ ಇದೆ. ಎಂತೆಂಥ ಹಾಡುಗಳನ್ನು ಕೇಳ್ತಾ ಇರ್ತೀವಿ. ಮತ್ತೊಂದು ಅಪರೂಪದ ಗೀತೆಯನ್ನು ಸಿಂಚನ್ ದೀಕ್ಷಿತ್ ಅವರ ಧ್ವನಿಯಲ್ಲಿ ಕೇಳೋಣಂತೆ. ಈಗ ಶಿಶ್ನಾಳ್ ಶರೀಫ್ ಅವ್ರ ಗೀತೆಗಳಿದೆ, ತತ್ವ ಪದಗಳಿದೆ. ಊರ ಮುಂದಲ ಭಾವಿ ಯಾರು ತೋಡಿದರೇನು ಅನ್ನೋ ಹಾಡು. ಸೊ ಅದು ನಾನು ಇವತ್ತಿನ ಸಜ್ಜಿಕೆಯಲ್ಲಿ ಹಾಡಬೇಕು ಅನ್ಕೊಂಡಿದ್ದೀನಿ, ಪ್ರಯತ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮ್ ಧ್ವನಿನಲ್ಲಿ ಬಹಳ ಚೆನ್ನಾಗಿರುತ್ತೆ ಈ ಹಾಡು, ಹೇಳೋಣಂತೆ. ಸರಿ.
ಜಾರಿದಾರ ಕೈಲಾಸ ನಾರಿಯರ ಮನವ ಜಾರಿದಾರ ವನವಾಸ ಊರ ಮುಂದಲ ಭಾವಿ ಯಾರ ತೋಡಿದರೆ ಊರ ಮುಂದಲ ಭಾವಿ ಯಾರ ತೋಡಿದರೆ ಕಾಲು ಜಾರಿದಾರ ಕೈಲಾಸ ಕಾಲು ಜಾರಿದಾರ ಕೈಲಾಸ
ಜಾನಪದದಲ್ಲಿ ನೀತಿ ಬೋಧಕಗಳು ಅಂತಿದ್ದಾವೆ. ತ್ರಿಪದಿ ಹಾಡನ್ನ ಬಹಳ ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಹಾಡನ್ನ ಆಯ್ಕೆ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಚೆನ್ನಾಗಿತ್ತು. ತುಂಬಾ ಒಳ್ಳೆ ತ್ರಿಪದಿಗಳನ್ನ ಆಯ್ಕೆ ಮಾಡಿ ಹಾಡಿದ್ರಿ. ಥ್ಯಾಂಕ್ ಯು ಸರ್, ಸೊಗಸಾಗಿತ್ತು ಹಾಡುಗಳು. ಮತ್ತೆ ಇನ್ನಷ್ಟು ಹಾಡುಗಳನ್ನ ಕೇಳೋಣಂತೆ. ಮುಂಗಾರು ಮೂಡಿ ಬಂತು, ತಂಗಾಳಿ ತಂಪು ತಂತು, ಹೊನ್ನಾರು ಪೂಜೆ ಮಾಡಾಯ್ತು. ಬಂದನ್ನಾನೆ ನಾನು ಬಂಗಾರ ಭೂಮಿ ಕರೆದಾಯ್ತು. ಬಂದನ್ನಾನೆ ನಾನು ಮಣ್ಣಿನ ಮಗನೇ ಹಾಡೇಳು. ಬಂದನ್ನಾನೆ ನಾನು ನೆಗೀಲ ನೊಗವ Oh.
ನುಗವ ಊಡೇಡು. ಇಡೀ ವ್ಯವಸಾಯ ಮಾಡೋದನ್ನೆಲ್ಲ ಇಲ್ಲಿ ಹಾಡಿನಲ್ಲಿ ಹೇಳ್ಬಿಡ್ಬೋದು. ಮುಂಗಾರು ಮೂಡಿ ಬಂದು ಕೊನೆಗೆ ಬೆಳೆ ಸಿಗೋವರೆಗೂ ಈ ಪೂರ್ತಿ ಹಾಡು, ಪೂರ್ತಿ ಹಾಡು, ಒಂದು ಜನಪದ ಶೈಲಿಯ ಹಾಡು. ಮತ್ತೊಂದು ಗೀತೆಯನ್ನು ಪ್ರಸ್ತುತಪಡಿಸೋಣ, ಕೇಳಿ ಆನಂದಿಸಿ. ಎಂಬ ನಿಜವಯ್ಯಾರಗಿತ್ತಿ ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ. ನಿದ್ದೆ ಎಂಬ ನಿಜವಯ್ಯಾರಗಿತ್ತಿ ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ. ಜ್ಞಾನದೊಳ್ಳಿರುತ್ತಲೀ ಕ್ಷಣ ಕದ್ದಟಗಿದ್ದೀನಿ ಮಾಯದ ಮನೆಯೊಳು, ಸಿದ್ಧ ಜ್ಞಾನದೊಳ್ಳಿರುತ್ತಲೀ ಕ್ಷಣ ಕದ್ದಡಗಿದ್ದೀನಿ ಕಾಯದ ಮನೆಯೊಳು. ಎದ್ದು ನೋಡಿದರೆ ಎತ್ತ ಪೋದೆ ನೀನು, ಎದ್ದು ನೋಡಿದರೆ ಎತ್ತ ಪೋದೆ ನೀನು. ನಿದ್ದೆ ಇಲ್ಲದಂತಾಯಿತು ಕಣ್ಣಿಗೆ, ನಿದ್ದೆ ಎಂಬ ನಿಜ ವಯಾರಗಿದ್ದಿ ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ. ಮಾಡುತ್ತಾ ಹೆಂಗರ ಬರುತಿ ತುಕಡಿಕೆ ಎಂಬಾಕಿ ಗರತಿ, ಸೋಗ ಮಾಡುತ್ತಾ ಹೆಂಗರ ಬರುತಿ ತುಕಡಿಕೆ ಎಂಬಾಕಿ ಗರತಿ. ಆಕಳಿಕೆಯನ್ನು ಬಾಯಲ್ಲಿ ತರುತಿ, ಆಕಳಿಕೆಯನ್ನು ಬಾಯಲ್ಲಿ ತರತಿ. ಸಾಕು ಹೋಗೆ ನೀದ ಕಡ ಸರತಿ, ನಿದ್ದೆ ಎಂಬ ನಿಜ ವಯಾರ ಕಿತ್ತಿ ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ. ಹೆಣ್ಣೆ ಸರಿ ಹಿಂದಕ್ಕೆ ಜ್ವಾಕಿ ನನವೆಂಬ ಕಣ್ಣಿಗೆ ಮುಸುಖಾಗಿ, ಈನ ಹೆಣ್ಣೆ ಸರಿ ಹಿಂದಕ್ಕೆ ಜ್ವಾಕಿ ನನವೆಂಬ ಕಣ್ಣಿಗೆ ಮುಸುಖಾಗಿ. ಮೌನದಿಂದ ಶಿಶು ನಾಳದೀಶನ, ಮೌನದಿಂದ ಶಿಶು ನಾಳದೀಶನ. ಧ್ಯಾನವ ಕೆಡಿಸುವುದಿದ್ಯಾವ ರೀತಿ, ನಿದ್ದೆ ಎಂಬ ನಿಜ ವಯ್ಯಾರಗಿತ್ತಿ ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ. ನಿದ್ದೆ ಎಂಬ ನಿಜ ವಯ್ಯಾರಗಿತ್ತಿ ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ. ಇದೊಂದು ತತ್ವಪದ, ಶಿಶುನಾಳ ಶರೀಫರ ತತ್ವಪದ. ಎಷ್ಟು ಅದ್ಭುತವಾದಂತಹ ಸಾಹಿತ್ಯ ಅಲ್ವಾ? ನಿದ್ದೆ ನಿದ್ದೆ ಎಂಬ ನಿಜ ಒಯ್ಯಾರಗಿತ್ತಿ ಬುದ್ಧಿ ಇಲ್ಲವೇನೆ ನಿನಗೆ, ಆಗಾಗ ನನ್ನ ಬಂದು ಹಿಂಗೆ ಮತ್ತೆ ಧ್ಯಾನದಿಂದನೂ ಕೆಡಿಸ್ತೀಯ ಅಂತ ಸೊಗಸಾಗಿ ಬರೆದಿದ್ದಾರೆ. ಕೆಲವೊಂದು ಪದಗಳು ಸ್ವಲ್ಪ ಬದಲಾವಣೆ ಮಾಡಿ ತಗೊಂಡಿದ್ದೀವಿ, ಅದು ಬೇರೆ ಥರನೇ ಬರೆದಿದ್ದಾರೆ. ಅವ್ರಿಗೆ ಡೈರೆಕ್ಟಾಗಿ ಬರೀತಾರೆ ಶಿಶುನಾಳ ಶರೀಫರು, ಆದರೆ ಪದಗಳನ್ನು ಸ್ವಲ್ಪ ಬೇರೆ ಬಳಸಿದ್ದೀನಿ. ಇದರಲ್ಲಿ ಯಾವುದೋ ಒಂದು ಕಲ್ಮಶ ಇಲ್ಲ, ಏನಿಲ್ಲ ತತ್ವಪದ. ಸೊ ಐ ಥಿಂಕ್
ಹಂಗೆ ಪ್ರತಿ ಸರಿ ಗಾನಗರಡಿ ಅಂದ್ರೆ ಅದೊಂಥರ ಫ್ಯಾಮಿಲಿ ಮೆಂಬರ್ ತರ ಅನಿಸ್ತಾ ಇದೆ. ಆ ಸಾಹಿತ್ಯ ಕೂಡ ಅದ್ಭುತವಾಗಿದೆ. ಜನಪದ ಸಾಹಿತ್ಯ ಮತ್ತು ತತ್ವ ಪದಗಳು ಅರ್ಥಪೂರ್ಣವಾಗಿರುತ್ತೆ. ಎಷ್ಟು ಸರಳವಾಗಿದ್ರು ಕೂಡ ಅದು ಕೇಳಕ್ಕೆ ಇಂಪಾಗಿರುತ್ತೆ. ಕೇಳಕ್ಕೆ ಇಂಪು, ಹಾಡೋದಕ್ಕೆ ಜೊತೆಗೆ ಹಾಡೋದಕ್ಕೂ ತುಂಬಾ ಇಂಪಾಗಿರುತ್ತೆ. ಈಗ ಅಂತೂ ನೀವು ಗಾನಗರಡಿ ಕಾರ್ಯಕ್ರಮ ನೋಡಿ ಇಲ್ಲಿಗೆ ನಿದ್ದೆ ಬಂದಿದೆ ಅಂತ ಅನ್ಕೋತೀನಿ ನಾನು ಈ ಸಂಚಿಕೆಯಲ್ಲಿ. ಅದರಿಂದ ಈ 10 ಗಂಟೆ ಇನ್ನೂ 11 ಗಂಟೆವರೆಗೂ ಮುಂದುವರಿಲಿ ಅಂತ ಅನ್ಕೊಂಡವರು ಆರಾಮಾಗಿ ನಿದ್ದೆ ಮಾಡಿ. ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮನ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರಿ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಹಾಡುಗಳನ್ನು ಹಾಡಿ ರಂಜಿಸಿ ಮತ್ತು ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ನಾಡಿನ ಹೆಸರಾಂತ ಗಾಯಕಿ, ನಮ್ಮೆಲ್ಲರ ನೆಚ್ಚಿನ ಗಾಯಕಿ ಸಿಂಚನ ದೀಕ್ಷಿತ್ ಅವರು, ಅವರಿಗೆ ನಾವು ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.